ನೀವು ವೀಕ್ಷಕರೇ, ನಿಮ್ಮೆಲ್ಲರೂ ಈ ಒಂದು ಅದ್ಭುತ ಸಮಯ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರೂ ಬಾಣ ಮಾಡಿಕೊಳ್ಳುತ್ತೇವೆ. ಕರ್ತನು ನಮ್ಮೊಂದಿಗೆ ಈ ದಿನದವರೆಗೂ ನಮ್ಮನ್ನು ಕಾದು ನಡೆಸಿದ ದೇವರಿಗೆ ಸ್ತೋತ್ರಗಳಿಂದ, ಕೃತಜ್ಞತ ಹೃದಯದಿಂದ ಆತನಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅನೇಕ ಸಮಯದಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನು ಹೇಳುವುದಕ್ಕೆ ನಾವು ಮರೆತು ಬಿಡ್ತೇವೆ. ಬಟ್ ವಿ ನೀಡ್ ಟು ಹ್ಯಾವ್ ಅ ಗ್ರೇಟ್ಫುಲ್ ಹಾರ್ಟ್. ಯಾಕೆ? ಕಾರಣ ವೇದವು ಹೇಳುತ್ತದೆ, ನಾವೆಲ್ಲಿ ದೇವರಿಗೆ ಸ್ತೋತ್ರ, ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಂಥ ದೇವನಾಗಿದ್ದಾರೆ. ಸೊ ವೆನ್ ಯು ಕೀಪ್ ಪ್ರೇಸಿಂಗ್ ಗಾಡ್ ಆ್ಯಂಡ್ ಥ್ಯಾಂಕಿಂಗ್ ಗಾಡ್, ಆತನು ಮಧ್ಯದಲ್ಲಿ ವಾಸ ಮಾಡುತ್ತಾನೆ. ಯಾವಾಗ ನಮ್ಮ ಮಧ್ಯದಲ್ಲಿ ಕೊರತೆಗಳು, ಕುಂದು ಮತ್ತು ಅನೇಕ ಕಾರ್ಯಗಳು, ಮರ್ಮರಿಂಗ್, ಬೇರೆಯವ್ರ ಬಗ್ಗೆ ಮಾತನಾಡುವುದು, ಈ ವಿಷಯಗಳೆಲ್ಲ ಇರುವಾಗ ದೇವರು ಅಲ್ಲಿರುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ನಮ್ಮ ಮನೆಯ ವಾತಾವರಣ, ನಮ್ಮ ಒಂದು ಹೃದಯದ ವಾತಾವರಣವನ್ನು ಸಹ ಕೃತಜ್ಞತೆ ಹೃದಯದಲ್ಲಿ ನಾವಿಡುವಾಗ ಕರ್ತನು ನಮ್ಮೊಳಗೆ ವಾಸ ಮಾಡಿ ಆತನು ನಮಗೆ ಬೇಕುಗಳನ್ನು ಸಂಧಿಸುವಂಥ ದೈವನಾಗಿದ್ದಾನೆ. ಆಮೇನ್. ಅದೇ ಈ ದಿನದಲ್ಲಿ ಒಂದು ವಾಕ್ಯವನ್ನು ಓದುವ, ಕರ್ತನ ಮುಂದಿಗೆ ಮಾತನಾಡುವಂಥ ಒಂದು ಕಾರ್ಯವನ್ನು ನಾವಿವತ್ತು ನಾವು ನೋಡುವ. ಸಾಮ್ಸ್ 139, ಕೀರ್ತನೆಗಳು 139, 14 ವಚನ ನಿಮಗಾಗಿ ನಾನು ಓದಿಕೊಳ್ಳುತ್ತೇನೆ. I praise you because I am fearfully and wonderfully made. Your works are wonderful. I know that full well. ಅದನ್ನು ನನಗೆ ಚೆನ್ನಾಗಿ ನನಗೆ ಗೊತ್ತಿದೆ. ಆಮೇನ್. ಇನ್ನೊಂದು ವರ್ಷನಲ್ಲಿ ಈ ರೀತಿಯಲ್ಲಿ ಹೇಳ್ತದೆ, ನಾನು ನಿಮಗಾಗಿ ಓದುತ್ತೇನೆ. ಐ ಪ್ರೇಜ್ ಯು ಬಿಕಾಸ್ ಐ ಆಮ್ ಫಿಯರ್ಫುಲಿ ವಂಡರ್ಫುಲ್ಲಿ ಮೇಡ್, ಯುವರ್ ವರ್ಕ್ಸ್ ಆರ್ ವಂಡರ್ಫುಲ್, ಐ ನೋ ಇಟ್. ನನಗೆ ಗೊತ್ತು, ಅದು ನನಗೆ ಚೆನ್ನಾಗೇ ಗೊತ್ತು. ಐ ನೋ ಇಟ್. ನೀನು ನನ್ನನ್ನು ಫಿಯರ್ಫುಲಿ ವಂಡರ್ಫುಲಿ ನನ್ನನ್ನು ಮಾಡಿದ್ದಿ, ನನ್ನನ್ನು ಬ್ಯೂಟಿಫುಲ್ ಆಗಿ ನನ್ನನ್ನು ಎಷ್ಟು ಒಂದು ಸೌಂದರ್ಯದಿಂದ ನನ್ನನ್ನು ಎಷ್ಟು ಶಿಸ್ತಾಗಿ ಮಾಡಿದ್ರೆ ಅಷ್ಟು ಶಿಸ್ತಾಗಿ ನನ್ನನ್ನು ನೀನು ಸೃಷ್ಟಿ ಮಾಡಿದ್ದಿ ಅಂತ ಹೇಳಿ ದೇವರು ಈ ವಾಕ್ಯದಲ್ಲಿ ನಮಗೆ ಹೇಳುತ್ತಾ ಇದ್ದಾರೆ. ಈ ಒಂದು ವಾಕ್ಯದಲ್ಲಿ ನಾವು ಏನನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ, ದೇವರು ಆದಿಕಾಂಡದಲ್ಲಿ ಜೆನೆಸಿಸಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದ್ರು. ಇಟ್ ಇಸ್ ಗುಡ್. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ದೇವರು ಎಲ್ಲವನ್ನು ಮಾಡುವಾಗ ಇಟ್ ಇಸ್ ಗುಡ್ ಅಂತ ಹೇಳಿನೇ ದೇವರು ಮಾಡಿತು? ಯಾವುದನ್ನು ಸಹ ಇದು ಒಳ್ಳೆಯದು ಅಂತಲೇ ದೇವರು ಮಾಡಿದ್ರು? ನಮ್ಮನ್ನು ಸೃಷ್ಟಿ ಮಾಡುವಾಗ ಆದಾಮ್ ಏವಳನ್ನು ಒಳ್ಳೆಯದು ಅಂತ ಹೇಳಿನೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದರು. ಮಧ್ಯದಲ್ಲಿ ಅನೇಕ ಕಾರ್ಯಗಳು, ಸೈತಾನನ ಆ ಒಂದು ಬೀಳುವಿಕೆ ಬಂದಿದ ಮೇಲೆ ನಮ್ಮೊಳಗೆ ಯಾಕೆ ಈ ಒಂದು ಯೋಚನೆ, ನಾವು ಕೆಟ್ಟವರು, ನಾನು ಕೆಟ್ಟದು, ನನಗೆ ನಡೆಯೋದೆಲ್ಲ ಕೆಟ್ಟದೆ, ನನಗಾಗುವುದೆಲ್ಲ ಹೀಗೆ, ಯಾರ ಆಲೋಚನೆಯಿಂದ ಈ ಒಂದು ಕಾರ್ಯ ನಮ್ಮೊಳಗೆ ಬಂದಿದೆ? ನೀವು ಒಂದೇ ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ, ಒಂದು ಸಣ್ಣ ಕಾರ್ಯವನ್ನು ಸೃಷ್ಟಿ ಮಾಡುವಾಗ ಸಹ ಇದು ಒಳ್ಳೆಯದು ಅಂತ ಹೇಳಿ ದೇವರು ಸೃಷ್ಟಿ ಮಾಡುವಾಗ, ನಿನ್ನನ್ನು ನನ್ನನ್ನು ಸಹ ದೇವರು ಸೃಷ್ಟಿ ಮಾಡುವಾಗ ಇಟ್ ಇಸ್ ಗುಡ್ ಅಂತ ಹೇಳಿನೇ ಮಾಡಿದರು. ದೇವರು ಯಾವಾಗಲೂ ಇದು ಕೆಟ್ಟದು ಅಂತ ಹೇಳಿ ಮಾಡಲೇ ಇಲ್ಲ. ನಾವು ಯಾಕೆ ಅನೇಕ ಸಮಯದ ನಮ್ಮ ಜೀವಿತದಲ್ಲಿ ಇದು ಕೆಟ್ಟದು, ಇದು ಒಳ್ಳೆಯದಲ್ಲ, ಅಯ್ಯೋ ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳಾಗಿದೆಯಲ್ಲ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳು ನಾನು ಯೋಚನೆ ಮಾಡಲೇ ಇಲ್ವಲ್ಲ, ವೈ ಅಂತ ಹೇಳಿ ಅನೇಕ ಸಮಯದಲ್ಲಿ ವಿ ಆರ್ ಇನ್ ಅ ಗ್ರೇಟೆಸ್ಟ್ ಕನ್ಫ್ಯೂಷನ್ ಇನ್ ಆರ್ ಲೈಫ್. ನಮ್ಮ ಜೀವಿತದಲ್ಲಿ ಅನೇಕ ಕನ್ಫ್ಯೂಷನ್ಗಳ ಮಧ್ಯದಲ್ಲಿ ನಾವು ಬಾಳುತ್ತಾ ಇದ್ದೇವೆ. ಅದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದು ಹೇಗೆ ವಂಡರ್ಫುಲ್, ಬ್ಯೂಟಿಫುಲ್. ನಮಗೆ ಬೇಕಾಗತ್ತ ಎಲ್ಲ ಕಾರ್ಯಗಳನ್ನು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಎಂಬುದು ನೀನು ನಂಬಬೇಕು. ಆಮೇಲೆ ಮೊದಲನೇದಾಗಿ, ದೇವರು ಆತನಿಗೆ ನಂಬಬೇಕಾಗಿರುವ ಅವಶ್ಯಕತೆ ಇಲ್ಲ, ಬಿಕಾಸ್ ಈ ನೋಸ್ ಇಟ್. ಆತನು ಸೃಷ್ಟಿ ಮಾಡುವಾಗ, ಆತನನ್ನು ಉಂಟು ಮಾಡುವಾಗ ಆತನಿಗೆ ಗೊತ್ತು ನಾವು ಒಳ್ಳೆಯವರು, ಆತನಿಗೆ ಗೊತ್ತು ಇಟ್ ಇಸ್ ಗುಡ್, ನಾನು ಮಾಡಿದ್ದು ಒಳ್ಳೆಯದು, ಪರ್ಫೆಕ್ಟ್, ಎಲ್ಲವೂ ಒಳ್ಳೆಯದಂತ ಹೇಳಿ ದೇವರಿಗೆ ಗೊತ್ತು. ದೇವರಿಗೆ ಪ್ರೂವ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ, ಕಾರಣ ಹೀ ನೋಸ್ ಇಟ್. ಆತನು ಏಜ್ಲೆಸ್, ಆತನಿಗೆ ಎಲ್ಲ ಸಕಲವೂ ಗೊತ್ತು. ಸರ್ವ ಸೃಷ್ಟಿ ಕರ್ತನಾಗಿರುವುದರಿಂದ ಆತನಿಗೆ ಎಲ್ಲವೂ ಗೊತ್ತು. ಅದರಿಂದ ಈಗ ನಾನು ಒಳ್ಳೆಯದು, ನನ್ನನ್ನು ದೇವರು ಸೃಷ್ಟಿ ಮಾಡಿ ನನ್ನ ಜೀವಿತದಲ್ಲಿ ನಡೆಯುವಂಥ ಕಾರ್ಯಗಳು ಒಳ್ಳೆಯದು, ಐ ಆಮ್ ಗುಡ್. ಕರ್ತನನ್ನು ಸೃಷ್ಟಿ ಮಾಡುವಾಗ ಕರ್ತನಿಗೂ, ಈ ಲೋಕದಲ್ಲಿ ನನ್ನನ್ನು ಈವರೆಗೂ ಜೀವಂತವಾಗಿರುವ ನನಗೆ, ನಾನು ಒಳ್ಳೆಯದು, ಐ ಆಮ್ ಗುಡ್, ಐ ಆಮ್ ಬೀನ್ ಲೆಟ್ ಹಿಯರ್ ಫಾರ್ ಅ ಗುಡ್ ಪರ್ಪಸ್. ನಾನೊಂದು ಒಳ್ಳೆಯ ಚಿತ್ತಕ್ಕಾಗಿ, ಒಳ್ಳೆಯ ಕಾರಣಕ್ಕಾಗಿ ನಾನು ಇನ್ನೂ ಜೀವಂತವಾಗಿದ್ದೇನೆ ಅಂತ ಹೇಳಿ ನಾವು ನಂಬಬೇಕು. ನಿನ್ನ ಸುತ್ತಿರುವವರು ನಂಬುವುದಿಲ್ಲ,
ನಿನ್ನ ಅಕ್ಕಪಕ್ಕದಲ್ಲಿರೋರು ಯಾರು ಇದನ್ನೋ ನಂಬುವುದಿಲ್ಲ, ನೀನಿದನ್ನು ನಂಬಬೇಕು. ಮೊದಲನೆಯದಾಗಿ ಈ ವಚನವನ್ನು ನಾವು ಅದನ್ನು ನಾವು ಏನು ಮಾಡಬೇಕಂದ್ರೆ, ವಿ ನೀಡ್ ಟು ಟೇಕ್ ಇಟ್ ಇನ್. ಐ ಆಮ್ ಫಿಯರ್ಫುಲಿ ವಂಡರ್ಫುಲಿ ಮೇಡ್. ಇವತ್ತು ಅನೇಕ ಸಮಯದಲ್ಲಿ ಅನೇಕ ಯುವಕರು, ಅನೇಕ ಕುಟುಂಬಗಳೆಲ್ಲ ನಾವು ಹೋಗಿ ನೋಡುವಾಗ ಅನೇಕ ಜನರು ತನ್ನ ಚಿತ್ತದಿಂದಲೇ ಅವರು ಹೊರಗೆ ಬಂದಿರ್ತಾರೆ. ಅವ್ರಿಗಿರುವಂಥ ವೇದನೆ, ಅವ್ರಿಗಿರುವಂಥ ಬಲಹೀನತೆಗಳು, ಅವ್ರಿಗಿರುವಂಥ ಎಷ್ಟೋ ಕಾರ್ಯಗಳನ್ನ ಅವ್ರ ಹತ್ರ ಮಾತನ್ನು ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಜೀವಿಸೋಕ್ಕೆ ನನಗಿಷ್ಟ ಇಲ್ಲ, ಐ ಡೋಂಟ್ ವಾಂಟ್ ಟು ಲಿವ್ ಎನಿ ಮೋರ್, ನನಗೆ ಬಾಳುವುದಕ್ಕೆ ನನಗೆ ಇಷ್ಟ ಇಲ್ಲ. ಕಾರಣ ಯಾಕೆ? ಅಯ್ಯೋ ಜನರು ನನ್ನ ಹೇಳ್ತಾರೆ, ಯು ಆರ್ ಗುಡ್ ಫಾರ್ ನಥಿಂಗ್, ನೀನು ಏನಕ್ಕೂ ಲಾಯಕ್ಕಿಲ್ಲ, ನೀನು ಇಲ್ಲದೆ ಹೋದ್ರೇ ಚೆನ್ನಾಗಿರ್ತಾಯಿತ್ತು, ನೀ ಸತ್ತೋದ್ರೆ ಚೆನ್ನಾಗಿರ್ತದೆ, ನೀನು ಯಾಕೆ ನನ್ನ ಲೈಫ್ನಲ್ಲಿ ಬಂದೆ, ನನಗೆ ಯಾಕೆ ಮಕ್ಕಳಾಗ್ಬಿಟ್ಟಿದ್ದೆ, ನನಗೆ ಯಾಕೆ ಗಂಡನಾಗಿದ್ದೆ, ನನಗೆ ಯಾಕೆ ಹೆಂಡತಿಯಾಗಿದ್ಯಾ, ನನಗೆ ಯಾಕೆ ತಂದೆ ತಾಯಿಯಾಗಿ ನಿನ್ನ ಹೊಟ್ಟಿನಲ್ಲಿ ನಾನು ಹುಟ್ಟಬೇಕಾಗಿತ್ತು. ಈ ರೀತಿಯಾದ ಒಳ್ಳೆಯದಲ್ಲ 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 ಒಳ್ಳೆಯದಲ್ಲ, ನಾವು ಬಾಳುವುದು ಒಳ್ಳೆಯದೇ ಅಲ್ಲ ಎಂಬ ಒಂದು ಮಾತುಗಳು ಈ ಲೋಕ ಪೂರ್ತಿ ಸೈತಾನನ ಏನು ಮಾಡಿದ್ದಾನೆ, ಮಾತನಾಡಿ ಇಟ್ಟು ಎಲ್ಲರ ಮೈಂಡಲ್ಲಿ ಈ ಒಂದು ಕಾರ್ಯವನ್ನು ತಂದಿಟ್ಟಿದ್ದಾನೆ. ಜನರು ನಂಬುವುದಕ್ಕಿಂತ ಮುಂಚೆ ನಿನಗೆ ಬರಬೇಕೇನಂತ ಹೇಳ್ಬಿಟ್ಟು, ಐ ವಾಸ್ ಮೇಡ್ ಗುಡ್, ನಾನು ಒಳ್ಳೆಯದಕ್ಕಾಗಿಯೇ ಕರ್ತ ನನ್ನನ್ನು ಮಾಡಿರುವಂಥ ದೈವನಾಗಿರುವುದರಿಂದ ಐ ಆಮ್ ಗುಡ್ ಆ್ಯಂಡ್ ಎವ್ರಿಥಿಂಗ್ ದಟ್ ಐ ಡೂ ವಿಲ್ ಬಿ ಗುಡ್. ನಾ ಮಾಡುವುದು ಎಲ್ಲವೂ ಸಫಲ ಆಗುತ್ತದೆ, ನಾ ಮಾಡುವುದು ಎಲ್ಲವೂ ಫಲ ಕೊಡುತ್ತದೆ, ನಾ ಮಾಡುವುದು ಎಲ್ಲವೂ ಸಹ ಅದು ಅಭಿವೃದ್ಧಿ ಹೊಂದುತ್ತದೆ ಎಂಬ ನಂಬಿಕೆ ನಮಗೆ ಬರಬೇಕು. ಇವತ್ತು ಸೈತಾನನು ಆ ಒಂದು ವಿಷಯವನ್ನು ನಮ್ಮ ಎಲ್ಲರಿಗೆ ತಂದಿಟ್ಟು ನಮ್ಮ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ ನಾ ಒಳ್ಳೆಯದನ್ನು ಕಾಣಲು ಸಾಧ್ಯವೇ ಇಲ್ಲ, ನೀನು ಒಳ್ಳೆಯದನ್ನ ಕಾಣೋಕ್ಕಾಗಲ್ಲ, ನಿನ್ನೊಳಗಿರುವುದೆಲ್ಲ ಕೆಟ್ಟದು, ನಿನಗೆ ನಡೆಯುವುದೆಲ್ಲ ಕೆಟ್ಟದ್ದು. ಕೇಳುವ ವಿಷಯ ಕೇಳುವ ಜನರ ನೋಡ್ರಿ, ಅಯ್ಯೋ ನನಗ ನನಗೆಲ್ಲ ಯಾವುದು ಒಳ್ಳೇದು ನಡೆಯಲ್ಲಪ್ಪ, ನನಗ ನನಗೆ ನಡೆಯೋದೆಲ್ಲ ಹಿಂಗೇನೆ, ನನಗ ಅಯ್ಯೋ ನನ್ನ ಜೀವಿತದಲ್ಲಿ ಯಾವುದು ಒಳ್ಳೇದನ್ನ ನೋಡೇ ಇಲ್ಲ, ನನ್ನ ಲೈಫ್ನಲ್ಲ ನಾನು ಬೇರೆ ಕಷ್ಟನೇ ನೋಡಿದ್ದೀನಿ, ಒಳ್ಳೆಯದನ್ನು ನೋಡಲೇ ಇಲ್ಲ ಎಂಬ ಮನಸ್ಥಿತಿಯನ್ನು ಸೈತಾನನು ತಂದು ಬಿಟ್ಟಿದ್ದಾನೆ. ಅದೇ ದೇವರು ಇಲ್ಲಿ ಹೇಳ್ತಾರೆ, ನಿನ್ನನ್ನು ದೇವರು ಹೇಗೆ ಪರ್ಫೆಕ್ಟಾಗಿ ಸೃಷ್ಟಿ ಮಾಡಿದ್ದಾನೆ, ನಿನ್ನನ್ನು ಬ್ಯೂಟಿಫುಲ್ಲಾಗಿ ಸೌಂದರ್ಯವಾಗಿ, ನಿನ್ನನ್ನು ಒಂದು ವೆರೈಟಿಯಾಗಿ, ನಿನ್ನನ್ನು ಯುನೀಕಾಗಿ, ವ್ಯತ್ಯಾಸವಾಗಿ, ಇನ್ನೊಬ್ಬರ ತರಾನೇ ದೇವರು ನಿನ್ನನ್ನು ಸೃಷ್ಟಿ ಮಾಡಲ್ಲ, ನಮ್ಮ ಒಬ್ಬೊಬ್ಬರ ಕೈರೇಗೆ ಸಹ ಅದು ವ್ಯತ್ಯಾಸವಾಗಿದೆ ಅಂತ ಹೇಳಿದರೆ ನೆನೆಸಿ ನೋಡ್ರಿ, ನಮ್ಮಲ್ಲಿ ಎಷ್ಟು ಯೂನಿಕ್ನೆಸ್ಸನ್ನು ದೇವರು ಇಟ್ಟಿದ್ದಾನೆ. ನಮ್ಮ ಸ್ವಭಾವಗಳಲ್ಲಿ, ನಮ್ಮ ಮುಖದಲ್ಲಿ, ನಮ್ಮ ಒಂದೊಂದು ಟ್ಯಾಲೆಂಟಲ್ಲಿ, ನಮ್ಮ ಎಲ್ಲ ಕಾರ್ಯಗಳಲ್ಲೂ ದೇವರು ಇಟ್ಟಿರುವಂಥ ವ್ಯತ್ಯಾಸವಾದ ಕಾರ್ಯಗಳಿಗೆ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಮತ್ತು ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಕರ್ತನು ಹೇಳಿರುವಂಥ ಮಾತುಗಿಂತ ಹೆಚ್ಚಾಗಿ ಸೈತಾನನು ಮನುಷ್ಯರನ್ನು ಪ್ರಯೋಜನ ಪಡಿಸಿ ಹೇಳಿರುವಂಥ ಮಾತೇ ಹೇರಾಳ. ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳಲು ಬಯಸುತ್ತೇನೆ, ಎಲ್ಲರಿಗೂ ಸಹ ಚೆನ್ನಾಗಿ ಗೊತ್ತು. ಸ್ಟೀವ್ ಅಂತ ಹೇಳಿ ಒಂದು ಅಮೇರಿಕನ್, ಅನೇಕ ಶೋಸನ್ನು ರನ್ ಮಾಡುವಂಥ ಸ್ಟೀವ್, ಈ ಒಂದು ಆಫ್ರಿಕನ್ ಮ್ಯಾನ್, ಈ ಮನುಷ್ಯವನ್ನು ಅನೇಕ ಶೋಸನ್ನು ನಡೆಸ್ತಾರೆ, ನೀವು ನೋಡಿರಬಹುದು. ಈ ಮನುಷ್ಯ ಏನಕ್ಕೂ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿರುವಾಗ ಯಾರೋ ಒಬ್ಬರು ಇವರಿಗೆ ಸಹಾಯ ಮಾಡಿದ್ರಂತೆ, ಏನೋ ಟಿಕೆಟ್ ಕೊಟ್ಟು ನೀನು ನಿನಗಿರುವಂಥ ಟ್ಯಾಲೆಂಟನ್ನು ನೀನು ಇದು ಮಾಡಬೇಕಂತ ಹೇಳಿ ಸಹಾಯ ಮಾಡಿ ಅವರಿಷ್ಟು ಒಂದು ಮಟ್ಟಕ್ಕೆ ಒಂದು ದೊಡ್ಡ ಒಂದು ಸ್ಟಾರ್ ಆಗುವುದಕ್ಕೆ ಕಾರಣ ಯಾವತ್ತೋ ಒಂದು ದಿನ ಯಾರೋ ಒಬ್ಬರು ಸಹಾಯ ಮಾಡಿದಂತ ಹೇಳಿ ಅವ್ರ ಶೋಗೆ ಇವರನ್ನು ಕರೆದು ಅವ್ರನ್ನ ಹಾನರ್ ಮಾಡಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್, ನನ್ನ ಜೀವಿತದಲ್ಲಿ ಆ ಒಂದು ಮೈಲ್ ಸ್ಟೋನ್, ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ನೀವು ನನಗೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್. ಇವತ್ತು ನಮ್ಮ ಜೀವಿತದ ಒಳ್ಳೆಯದನ್ನು ಕಂಡಿಡಿಯೋದಕ್ಕೆ ಅನೇಕ ಜನರಿದ್ದಾರೆ, ಆದರೆ ನಮ್ಮ ಇನ್ಫ್ಲುಯೆನ್ಸ್, ನಾವಿರುವಂಥ ಜನರ ಸರ್ಕಲ್ ಹೇಗಿದೆ, ನೀವು ಒಳ್ಳೆಯದಿಲ್ಲ, ನೀನು ಹೀಗೆ ನೀನು ಹಾಗೆ ಅಂತ ಹೇಳುವಂಥ ಸರ್ಕಲಲ್ಲಿದ್ದರೆ ನಮ್ಮ ಜೀವಿತ ಸಹ ಹಾಗೆ ಆಗುತ್ತದೆ. ಯು ನೀಡ್ ಟು ಫೈಂಡ್ ಔಟ್ ರೈಟ್ ಪೀಪಲ್, ಸರಿಯಾದ ವಾಕ್ಯವನ್ನು ಹಿಡಿದುಕೊಳ್ಳಬೇಕು. ಕರ್ತನು ನನ್ನನ್ನು ಬ್ಯೂಟಿಫುಲ್ಲಾಗಿ, ವಂಡರ್ಫುಲ್ಲಾಗಿ ಸೃಷ್ಟಿ ಮಾಡಿದ್ದಾನೆ, ನನಗೆ ಅದು ಗೊತ್ತು ಅಂತ ಹೇಳಿ ನೀನು ವಿಶ್ವಾಸಿಸಬೇಕು. ಇಫ್ ಯು ಬಿಲೀವ್ ಯು ವಿಲ್ ಸೀ ಇಟ್. ಅದು ಮಾತ್ರ ಅಲ್ಲ, ಅದೇ ಸೇಮ್ ಸ್ಟೀವ್, ಹೆನ್ರಿ ಸ್ಟೀವ್ ಇವ್ರು ಬಂದುಬಿಟ್ಟು ಒಬ್ಬರು ತುಂಬ ಒಂದು ಅವರು ಇನ್ನು ಎತ್ತರಕ್ಕೆ ಬರದೇ ಇರುವಂಥ ಒಂದು ಸಮಯದಲ್ಲಿ ಈ ಮನುಷ್ಯ ಒಂದು ಅವರ ಫ್ರೆಂಡ್ ಯಾರೋ ಫೋನ್ ಮಾಡಿ ಐದುವರೆಗೆ, ಪ್ರತಿದಿನ ಐದುವರೆಗೆ ಫೋನ್ ಮಾಡಿ ಹೇಳುವರಂತೆ, ಮ್ಯಾನ್ ಇವತ್ತು ನಿನಗೆ ಒಳ್ಳೆಯ ದಿನ, ಇವತ್ತೇನಾದರೂ ಒಳ್ಳೇದು ನಡೀತದೆ ನೋಡಿ ನಿನಗೆ. ಇವರೆಲ್ಲಿದ್ದಾರೆ?
ಏನು ಬರದೇ ಇರಂಗೆ, ಏನಕ್ಕೂ ಇಲ್ಲದೆ ಇರಂಗೆ, ಹಣ ಇಲ್ಲದೆ ಇರಂಗೆ, ಯಾವ ಟ್ಯಾಲೆಂಟ್ ಕೆಲಸನೇ ಇಲ್ಲದೆ ಇರಂಗಿರುವಾಗ ಯಾರೋ ಒಂದು ಮನುಷ್ಯ ಫೋನ್ ಮಾಡಿ ಅವರ ಫ್ರೆಂಡ್ ಹೇಳ್ತಾನೆ, ಮ್ಯಾನ್ ನಿನಗೊಂದು ಒಳ್ಳೆ ದಿನ ಬರುತ್ತೆ, ನಿನಗಾದಿದೆ, ನೀನು ಗ್ರೇಟ್ ಆಗ್ತೀಯ, ನೀನು ಒಳ್ಳೆ ದಿನವನ್ನು ಕಾಣ್ತೀಯಾನು, ನೀನು ಖಂಡಿತ ನೋಡ್ತೀಯ ನೋಡು ಅಂತ ಹೇಳಿ ಪ್ರತಿದಿನ 5 ಅವ್ರನ್ನ ಮೋಟಿವೇಟ್ ಮಾಡಿ ಹೇಳ್ಬಿಟ್ಟು ಫೋನ್ ಇರೋರಂತೆ. ಒಂದು ದಿನ ಮನುಷ್ಯ ಹೇಳ್ದಂಗೆ ಇವರು ದೊಡ್ಡ ಗ್ರೇಟ್ ಆಗ್ಬಿಟ್ರಂತೆ. ಅವಾಗ ಅವ್ರು ಹೇಳ್ತಾರೆ, ನಾವು ಬಾಳುವಂಥ ಜೀವಿತದಲ್ಲಿ ಒಬ್ಬರನ್ನು ಪ್ರೋತ್ಸಾಹ ಮಾಡುವವರಾಗಿ ನಾವಿರ್ಬೇಕು. ಅದೇನೇ ನಮಗೆ ದೇವರು ನಮ್ಮ ಲೈಫನ್ನು ಬ್ಯೂಟಿಫುಲ್ ಆಗಿರ್ತಾರೆ. ಇವತ್ತು ನಾವು ಏನು ಮಾತಾಡ್ತೀವಿ ಮನೆಯಲ್ಲಿ, ಹೇಗಿದ್ದೀವಿ ನಾವು ಮನೆಯಲ್ಲಿ, ಸ್ವಂತ ಗಂಡ ಹೆಂಡತಿನೇ ಅಪ್ರಿಷಿಯೇಟ್ ಮಾಡಲಿಕ್ಕೆ ನಮ್ಗೆ ಗೊತ್ತಿಲ್ಲ, ಥ್ಯಾಂಕ್ ಯು ಹೇಳಲಿಕ್ಕೆ ಗೊತ್ತಿಲ್ಲ, ಏನಾದರೂ ಒಂದು ಚಿಕ್ಕ ವಿಷಯಗಳು ಏನಾದರೂ ಒಂದು ನಮಗೆ ಮೀನಿಂಗ್ಫುಲ್ ಆಗಿ ಮಾಡುವಾಗ ಅಯ್ಯೋ ಥ್ಯಾಂಕ್ ಯು, ಹಾರ್ಟ್ ಫಿಲ್ಟ್ ಆಗಿ ಅಯ್ಯೋ ನಿನಗೆ ಐ ಜಸ್ಟ್ ವಾಂಟ್ ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಫಾರ್ ಡೂಯಿಂಗ್ ಇಟ್, ಯು ಆರ್ ದ ಬೆಸ್ಟ್. ಮಕ್ಕಳಿಗೆ ಅಪ್ರಿಷಿಯೇಟ್ ಮಾಡಬೇಕು, ಕುಟುಂಬದಲ್ಲಿರುವವರು ನಾವು ಅಪ್ರಿಷಿಯೇಟ್ ಮಾಡಬೇಕು. ಈ ಒಂದು ವಾತಾವರಣ ಯು ಆರ್ ಗುಡ್ ಎಂಬುದನ್ನು ನಾವು ಯಾವಾಗಲೂ ಮನೆಯೊಳಗೆ ಇರುವವರನ್ನು ತುಂಬಿಸಬೇಕು. ನೀವು ಆ ಕಾರ್ಯವನ್ನು ಮನೆಯಲ್ಲಿ ತುಂಬಿಸಿದ್ರೆ ಮಕ್ಕಳು ನೀವು ಹೊರಗೆ ಹೋಗುವಾಗ ಅನೇಕ ಜನರು ಈ ಪರಿಸ್ಥಿತಿಯಲ್ಲಿ ಇರುವಾಗ ನೀವೇನು ಮಾಡ್ತೀರಾ, ನೀವು ಹೊರಗೆ ಹೋಗಿ ಹೇಳ್ತೀರಾ. ಇವತ್ತು ವಾಕ್ಯ ನಮಗೆ ಹೇಳ್ತಾ ಇದೆ, ನಾವು ಒಳ್ಳೆಯವರನ್ನುವಾಗ ನಮ್ಮ ಸುತ್ತಲಿರುವವರು ಒಳ್ಳೆಯವರಾಗೇ ಇದ್ದಾರೆ, ಆದರೆ ಅವರ ಮನಸ್ಥಿತಿಯನ್ನು ಸೈತಾನನು ಕೆಡಿಸಿದ್ದಾನೆ. ಕೆಡಿಸಿದ ಮೇಲೆ ಕೆಟ್ಟದಾಗಿರುವವರ ಹತ್ರ ಸಹ ನೀನು ಒಳ್ಳೆಯವನಂತ ಹೋಗಿ ಹೇಳಿ, ಅವನು ದೇರ್ ಆರ್ ಲಾಟ್ ಆಫ್ ಚಾನ್ಸಸ್ ದಟ್ ಹೀ ವಿಲ್ ಬಿ ಚೇಂಜ್ಡ್. ಅವನು ಖಂಡಿತವಾಗಲೂ ಅವನು ಮನಸಾಂತರ ಹೊಂದುವುದಕ್ಕೆ ಅನೇಕ ಒಂದು ಚಾನ್ಸಸ್ ನಿಜವಾಗಲೂ ಉಂಟು. ಅದನ್ನು ನಾವೇನು ಮಾಡುವುದಿಲ್ಲ, ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಅದನ್ನು ನಾವು ಗ್ರಹಿಸಿಕೊಳ್ಳದೇ ಇರುವಂಥ ಕಾರಣದ ನಿಮಿತ್ತವಾಗಿ ಕುಟುಂಬಗಳಲ್ಲಾಗಲಿ, ನಾವು ಕೆಲಸ ಮಾಡುವಂಥ ಸ್ಥಳ ಎಲ್ಲ ಸ್ಥಳಗಳಲ್ಲೂ ಐ ಆಮ್ ಗುಡ್ ಫಾರ್ ನಥಿಂಗ್ ಜನ ಹೇಳ್ತಾರೋ ಇಲ್ವೋ, ಹೇಗಿದ್ದೀರಾ ನಿಮ್ಮ ಬಗ್ಗೆ ಹೇಳಿ, ಅಯ್ಯೋ ನನಗಾ ನಾನು ಸೇರಿಲ್ಲ, ಬಾಯ್ ಮಾತೆತ್ತಿದ್ರೆ ನಮ್ಮೊಳಗೇನೋ ಒಂದು ಇನ್ಫೀರಿಯಾರಿಟಿ ಬಿಕಾಸ್ ಯು ಡೋಂಟ್ ನೋ ಹೂ ಯು ಆರ್. ದೇವರು ನಿನ್ನನ್ನು ಇದು ನಿಜ, ಈ ಸತ್ಯವನ್ನು ಯಾರಿಂದಲೂ ತೆಗೆಯಲು ಸಾಧ್ಯವೇ ಇಲ್ಲ. ಇವತ್ತು ಇದು ಸತ್ಯ, ಈ ಸತ್ಯವನ್ನು ನೀವು ಅರಿತುಕೊಂಡರೆ ಯು ಕ್ಯಾನ್ ಲಿವ್, ಯು ಕ್ಯಾನ್ ವರ್ಕ್ ಹಾರ್ಡ್. ನೀವು ಕಷ್ಟಪಟ್ಟು ದುಡಿಯಲು, ನಿಮಗೆ ಮುಂದಕ್ಕೆ ಬರಲು, ನೀವು ಅನೇಕ ಕಾರ್ಯಗಳನ್ನು ಸಾಧನೆ ಮಾಡುವುದಕ್ಕೆ ಈ ಸತ್ಯ ನಿಮಗೆ ಬೇಕು. ಕರ್ತನು ನನ್ನನ್ನು ಸೃಷ್ಟಿ ಮಾಡುವಾಗ ಆತನು ಈ ಕ್ರಿಯೇಟೆಡ್ ಮೀ ವಂಡರ್ಫುಲಿ ಬ್ಯೂಟಿಫುಲಿ ಪರ್ಫೆಕ್ಟ್. ಆತನು ಯಾವ ತಪ್ಪನ್ನು ಮಾಡಲಿ ನನ್ನನ್ನು ಸೃಷ್ಟಿ ಮಾಡುವಾಗ, ನನಗೆ ಮಾತ್ರ ಯಾಕೆ ಈ ಥರ, ನನಗೆ ಯಾಕೆ ಹಿಂಗೆ, ನನ್ನ ಜೀವಿತದಲ್ಲಿ ಯಾಕೆ ಇಲ್ಲ. ಕರ್ತನು ನಮಗೆ ಬೇಕಾಗಿರುವಂಥ ಕಾರ್ಯಗಳನ್ನು ಎಲ್ಲವನ್ನು ಸರಿಯಾಗಿ ಮಾಡಿ ದೇವರನ್ನು ಸೃಷ್ಟಿಸಿರುವಂಥ ದೈವನಾಗಿದ್ದಾನೆ. ಹೀ ಹ್ಯಾಸ್ ಕ್ರಿಯೇಟೆಡ್ ಆಸ್ ಬ್ಯೂಟಿಫುಲ್ ಇನ್ ದಿಸ್ ವರ್ಲ್ಡ್. ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಾವೇನು ಮಾಡ್ತೇವೆ, ಅನೇಕ ಸಮಯದಲ್ಲಿ ನಮ್ಮನ್ನು ಕಂಪೇರ್ ಮಾಡಿ ಬೇರೆಯವರನ್ನು, ಇವರನ್ನು, ಅವರನ್ನು, ಅವರ ರೀತಿಯಲ್ಲಿ ನನ್ನ ಜೀವಿತ ಇಲ್ಲ, ಇವರ ರೀತಿಯಲ್ಲಿ ನನ್ನ ಜೀವಿತ ಇಲ್ಲ ಅಂತ ಹೇಳಿ ನಾವು ಅನೇಕ ಸಮಯದಲ್ಲಿ ಹೋರಾಡಿ ನಮ್ಮೊಳಗಿರುವಂಥ ಒಳ್ಳೆಯತನವನ್ನು ಕರ್ತನವನ್ನು ಗುಡ್, ಯು ಆರ್ ಗುಡ್ ಅಂತ ಹೇಳಿ ಅಪ್ರಿಷಿಯೇಟ್ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿರುವಂಥ ಆ ಒಂದು ಕ್ರಿಯೇಷನ್ಗೆ ನಾವು ಅರ್ಥ ಇಲ್ಲದೆ ಅನೇಕ ಸಮಯದಲ್ಲಿ ಬಾಳುತ್ತಾ ಇದ್ದೇವೆ. ಯಾಕಂದರೆ ಸೈತಾನನು ಸುಳ್ಳನ್ನು ಹೇಳಿ ನಮ್ಮ ಜೀವಿತವನ್ನು ನಾಶ ಮಾಡುತ್ತಾ ಇದ್ದಾನೆ. ಇವತ್ತು ಆ ನಾಶ ಮಾಡಿರುವಂಥ ಕಾರ್ಯ, ಅಯ್ಯೋ ನಾಶ ಆಯಿತೇ ಮುಗೀತೇ ಇಲ್ಲ, ಇಲ್ಲ, ಯು ಕ್ಯಾನ್ ಸ್ಟಿಲ್ ಓವರ್ಕಮ್. ಸತ್ಯವನ್ನು ಅರಿತರೆ ಸತ್ಯವೇ ನಮಗೆ ಬಿಡುಗಡೆ. ನಾವು ಎಚ್ಚೆತ್ತುಕೊಳ್ಳಬೇಕು, ಕರ್ತನು ನನ್ನನ್ನು ಸೃಷ್ಟಿಸಿರುವುದು ಪರ್ಫೆಕ್ಟ್. ನಾನೊಳ್ಳೆಯವಳು, ನಾನು ಯಾಕೆ ಕೆಟ್ಟವಳು, ನನ್ನ ಲೈಫ್ ಯಾಕೆ ಕೆಟ್ಟದಾಗಿ ಇರಬೇಕು, ನನ್ನ ಜೀವಿತ, ನನ್ನ ಬಿಸ್ನೆಸ್, ನನಗೆ ಮಾತ್ರ ಯಾಕೆ ಎಲ್ಲ ಕೆಟ್ಟದಾಗಿ ನಡಿಬೇಕಂತ ನಾನು ಯೋಚನೆ ಮಾಡಬೇಕು. ಎಲ್ಲ ಒಳ್ಳೆಯದಾಗಿ ನಡೀತದೆ, ನಾನು ಹೋಗುವಂಥ ಸ್ಥಳಗಳೆಲ್ಲ ಒಳ್ಳೆಯದು ನಡೀತದೆ. ಯೋಸೇಪ ಹೋದ, ಅವನಿಗೆ ನಡೆದದೆಲ್ಲ ಕೆಟ್ಟದ್ದೇ, ಹೌದಾ ಇಲ್ವಾ? ಅಣ್ಣ ತಮ್ಮಂದಿರು ಅವನು ಏನೇನು ಮಾಡಿದ್ರು, ಪಿಟ್ಟಲಾಕಿದ್ರು. ಅವ್ರ ಅಣ್ಣ ತಮ್ಮಂದಿರ ಹತ್ರ ಹೋಗಿ, ಅಣ್ಣಂದಿರ ಹತ್ರ ಹೋಗಿ ಯೋಸೇಪನ ಹೇಳಿದ, ನನಗೆ ಕನಸು ಬಂತು ಈಗ ಬರ್ತಾ ಇದ್ದ ಮೇಲೆ ಅವ್ರಿಗೆಲ್ಲರಿಗೂ ಒಟ್ಟಿಗೆ ಕಿಚ್ಚಿ ಬಂದು ಅವರೆಲ್ಲ ಕೈ ತಟ್ಟಿದ್ರ, ಅವನ ಎತ್ತಿ ನಿಲ್ಸ, ಅಯ್ಯೋ ಹೌದಾ ತಮ್ಮ ನಿನಗೆ ಒಳ್ಳೇದಾಗಿದೆ ಅಂತ. ಈ ದಿನದಲ್ಲಿ ಯಾರಿಗೂ ಆ ಥರ ಇಲ್ಲ, ಎಲ್ಲರಿಗೂ ಹೊಟ್ಟೆ ಕಿಚ್ಚಲ್ಲಿ ಬಾಳುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಹೊಟ್ಟೆ ಕಿಚ್ಚಿನಲ್ಲೇ ಅವನನ್ನು ಏನು ಮಾಡಿದ್ರು, ಹಳ್ಳಕ್ಕೆ ತಳ್ಳಿದ್ರು. ಆ ಹೊಟ್ಟೆ ಕಿಚ್ಚಲ್ಲಿ ಹಳ್ಳಕ್ಕೆ ತಳ್ಳಿ ಅವನು ನೆನೆಸಿರ್ಬೋದು, ಅಯ್ಯೋ ನಾನು ನೋಡಿದ್ದೇನು, ನನಗೆ ಆಗ್ತಾ ಇರೋದೇನು. ಆದರೂ ಸಹ ಅವನೊಳಗೆ ಇದ್ದಿದ್ದು ಒಂದೇ ಒಂದು, ಕರ್ತನು ವಾಗ್ದಾನ ಮಾಡಿದ ಕನಸನ್ನು ಕೊಟ್ಟ, ನಾನು ನಿಜವಾಗಲೂ ಯಾವುದೋ ಒಂದು ಕಾರ್ಯಕ್ಕೆ ನನ್ನೊಳಗೆ ಒಳ್ಳೆಯದು, ಗಾಡ್ ಸೇಡ್ ಯು ಆರ್ ಗುಡ್ ಅಂದರೆ ಐ ವಿಲ್ ಬಿ ಗುಡ್. ಆ ಗುಡ್ನೆಸ್ನ ಯಾವುದೇ ಕಾರಣಕ್ಕೊಂಡು ಬಿಟ್ಕೊಡ್ಲಿಲ್ಲ ನೋಡ್ರಿ. ಅಣ್ಣಂದಿರಂಗೆ ಮಾಡೋದಂತ ಹೇಳಿ ಅವ್ರನ್ನ ಹೆಂಗೆ ಮಾಡೋ, ನಮಗೆಲ್ಲ ಹಂಗಿಲ್ಲ ಅಲ್ಲ, ನಮಗೆಲ್ಲ ಏನು ಬಂದುಬಿಡ್ತದೆ ಮೈಂಡು, ಅಯ್ಯೋ ಅವ್ರನ್ನ ಏನು ಮಾಡೋಣ, ಹೇಗೆ ಮಾಡೋಣ, ಅವ್ರು ನಮಗೆ ಕೆಟ್ಟದ್ದು ಮಾಡಿಬಿಟ್ರೆ, ಅವ್ರ ಬಗ್ಗೆ ಹೇಗೆ ಮಾತಾಡೋಣ, ನಮ್ಮ ಬಗ್ಗೆ ಹಿಂಗೆ ಕೆಟ್ಟದಾಗ ಮಾತಾಡಿಬಿಟ್ರೆ ಅವ್ರಿಗೆ ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತೀವಿ. ಆದರೆ ಯೋಸೇಪಿಗೆ ಕರ್ತನು ಸೃಷ್ಟಿ ಮಾಡಿದ ವಂಡರ್ಫುಲಿ ಬ್ಯೂಟಿಫುಲ್ ಅವನೊಳಗಿರುವಂಥ ಕ್ಯಾರೆಕ್ಟರ್ ನೋಡಿ ಅವನು ಯಾವುದೇ ವಿಧದಲ್ಲೂ ಏನು ಮಾಡಲಿಲ್ಲ,
ಅವನ ಗುಡ್ನೆಸ್ನ ಬಿಟ್ಕೊಡ್ಲಿಲ್ಲ. ಅವನೊಳಗಿದ್ದಿದ್ದು ಒಳ್ಳೆಯತನ ಕರ್ತನವನ್ನು ಸೃಷ್ಟಿ ಮಾಡಿ ಅವನಿಗೆ ಕೊಟ್ಟಿರೋಂಥ ವಿಷನ್ನಲ್ಲಿ ಅವನು ಸ್ಟೆಡ್ಫಾಸ್ಟ್ ಆಗಿದ್ದ. ಪೋತಿಪಳ್ಳು ತಪ್ಪಾಗಿ ಹೇಳಿದ್ಲು, ಅಲ್ಲಿ ಸಹ ಸೆರೆಮನೆಗೆ ಹೋದ. ಆದರೆ ಅವ್ನು ಹೋಗಿದ್ದ ಕಡೆಯೆಲ್ಲ ಒಳ್ಳೇದು ನಡೀತಾ ಇತ್ತು. ಏ, ಇವನಿದ್ದಾನಿಲ್ಲಿ ಏನಾಗ್ತಾ ಇದೆ, ಪ್ರಾಸ್ಪರಸ್ ಆಗಿದೆ, ಇವನಿದ್ದಾನಿಲ್ಲಿ ಆಶೀರ್ವಾದವಾಗಿದೆ. ನೀನೆಲ್ಲಿದೆಯೋ ಅಲ್ಲಿ ಆಶೀರ್ವಾದ ಇರುತ್ತದೆ, ಕಾರಣ ಯು ಆರ್ ಕ್ರಿಯೇಟೆಡ್ ವಂಡರ್ಫುಲ್ಲಿ ಬ್ಯೂಟಿಫುಲ್ಲಿ ಫಾರ್ ದ ವಿಲ್ ಆಫ್ ದ ಲಾರ್ಡ್. ದೇವರ ಚಿತ್ತಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿ ನಿನ್ನ ಸ್ಥಳದಲ್ಲಿ ಪರ್ಫೆಕ್ಟಾಗಿಟ್ಟಿದ್ದಾರೆ. ಅದನ್ನು ನೀನು ನಂಬಬೇಕು. ನೀನು ನಂಬದೇ ಹೋದರೆ ಅಲ್ಲಿ ಯಾವ ಕಾರ್ಯವೂ ನಡೆಯುವುದೇ ಇಲ್ಲ. ಅಲ್ಲಿ ನಾವು ನೋಡ್ತೇವೆ ಯೋಸೇಪನನು ಎಲ್ಲ ಸೆರೆಚಾಲೆಯಲ್ಲಿ ಎದರಲ್ಲಿ ಅದರಲ್ಲಿ ಎಲ್ಲ ಕಡೆ ಹಾಕಿದ್ರು. ಎಲ್ಲ ಕಡೆ ಹಾಕುವಾಗ ಸಹ ಯೋಸೇಪನಿಗೆ ಇದ್ದ ಒಂದೇ ಒಂದು ನಂಬಿಕೆ, ಅವನಿಗೆ ಕರ್ತನು ನನ್ನ ಮೇಲೆ ಇಟ್ಟಿರುವಂಥ ಚಿತ್ತ ನೆರವೇರುತ್ತದೆ. ಐ ಆಮ್ ಬ್ಯೂಟಿಫುಲಿ ಮೇಡ್, ಐ ಆಮ್ ವಂಡರ್ಫುಲಿ ಮೇಡ್. ಅವನಿಗಿರುವಂಥ ಬ್ಯೂಟಿಯನ್ನು ಯಾವುದೇ ಕಾರಣಕ್ಕೂ ಯಾರ ಒಂದು ಕಾರ್ಯಕ್ರಮ ಬಿಟ್ಕೊಡಲಿಲ್ಲ. ಅದೇ ರೀತಿಯಲ್ಲಿ ಇವತ್ತು ನೀನು ನಾನು ನಿಮಗೂ ನನಗೂ ಅನೇಕ ಕಾರ್ಯಗಳು, ಕೆಟ್ಟ ಕಾರ್ಯಗಳು ನಮ್ಮ ಮುಂದೆ ನಡೆದಿರ್ಬೋದು. ನಮಗೆ ಯೋಸೇಪನ ಪ್ರಕಾರದಲ್ಲಿ ನಮಗೆ ಸೆರೆಚಾಲೆಯಲ್ಲಿ ಇರ್ಬೋದು, ಯೋಸೇಪನ ಪ್ರಕಾರದಲ್ಲಿ ನಮಗೆ ತಪ್ಪಾಗಿ ಜನರು ನಮ್ಮನ್ನು ಮಾತಾಡಿರು, ಯೋಸೇಪನ ಪ್ರಕಾರದಲ್ಲಿ ನಮಗೆ ಅನೇಕ ಕಾರ್ಯಗಳು ನಮಗೆ ನಾವು ಮಾಡದೇ ಇರುವಂಥ ಕಾರ್ಯಗಳಿಗೆಲ್ಲ ನಮ್ಮನ್ನು ಏನು ಮಾಡಿ ದೂಷಣೆ ಮಾಡಿರ್ತಾರೆ. ಬಟ್ ಇಟ್ಸ್ ಓಕೆ, ಇಟ್ಸ್ ಓಕೆ. ನಾವು ಕಾದಿರುವಾಗ ಕರ್ತನು ನಮ್ಮೊಳಗಿರುವಂಥ ಅವರು ಏನಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ, ಯು ಆರ್ ಗುಡ್ ಅಂತ ದೇವರು ಹೇಳಿದ್ರೆ ವಿ ಆರ್ ಗುಡ್ ಎಂಬುದನ್ನು ನಾವು ನಂಬಬೇಕು, ನಾವು ನಂಬಬೇಕು. ಅನೇಕ ಜನರು ಹೇಳ್ಬೋದು, ಅನೇಕ ಸಮಯದಲ್ಲಿ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ. ಶೇ, ಜನರಿಗೆ ಹೇಳ್ತಾ ಇದ್ದಾರೆ, ಜನರಿಗೆ ಹೇಳ್ತಾ ಇದ್ದಾರೆ, ಅರ್ಧಕ್ಕರ್ಧ ಜೀವನ ಜನರಿಗಾಗಿ ಬಾಳ್ಕೊಂಡೇ ಹೋಗ್ಬಿಟ್ಟಿದೆ ಹೊರತು ದೇವರು ಹೇಳ್ತಾ ಇದ್ದಾರೆ ನೀನು ನನಗಾಗಿ ಬಾಳು, ನಾನು ನಿನ್ನ ಬಗ್ಗೆ ಏನು ಹೇಳಿದ್ದೇನೆ. ಇವತ್ತು ನಾವು ಯು ಆರ್ ಸೋ ಕನ್ಸರ್ನ್ ಅಬೌಟ್ ವಾಟ್ ಪೀಪಲ್ ಆರ್ ಟೆಲಿಂಗ್ ಬಟ್ ನಾಟ್ ವಾಟ್ ಗಾಡ್ ಇಸ್ ಟೆಲಿಂಗ್. ದೇವರು ಹೇಳ್ತಾರೆ ನೀನು, ಜನರು ಹೇಳ್ತಾರೆ ಇವ್ರು ನೀನು ಏನಕ್ಕೂ ಲಾಯಕಿಲ್ಲ. ದೇವ್ರ ಹೇಳ್ತಾರೆ ನೀನೇ ಪ ಲಾಯಕ್ ನನಗೆ, ನೀನೇ ಬೇಕು ನನ್ನ ರಾಜ್ಯಕ್ಕೆ. ನಾವು ದೇವರು ಹೇಳುವುದನ್ನು ಮರೆತುಬಿಟ್ಟು ಮನುಷ್ಯರು ಹೇಳುವುದನ್ನು ಮಾತ್ರ ಗಟ್ಟಿಯಾಗಿ ಹಿಡ್ಕೊಳ್ತೇವೆ. ಅದೇ ನಮಗಿರುವಂಥ ಪ್ರಾಬ್ಲಮ್. ಮನೇಲಿ ಯಾರಾದ್ರೆ ನೀನು ಉದ್ಧಾರನೇ ಆಗಲ್ಲ, ಉದ್ಧಾರ ಆಗಲ್ಲ ಎಂಬುದನ್ನು ನಾವು ಹಿಡ್ಕೊಂಡಿರ್ತೇವೆ ಹೊರತು ದೇವರಲ್ಲಿ ನೀನು ಉದ್ಧಾರ ಆಗ್ತೇನೆ, ನೀನು ಕೈಯಿಟ್ಟು ಮಾಡುವುದೆಲ್ಲ ಸಫಲ ಆಗುತ್ತದೆ, ನಿನ್ನನ್ನು ಆಶೀರ್ವದಿಸುತ್ತೇನೆ, ನಿನ್ನನ್ನು ನಾನು ಹೆಚ್ಚಾಗಿ ಆಶೀರ್ವದಿಸ್ತೇನೆ ಅಂತ ದೇವರು ಹೇಳುವಾಗ ನಾವು ದೇವರು ಹೇಳುವಂಥ ಮಾತನ್ನು ನಂಬುದಿಲ್ಲ. ಮನುಷ್ಯರು ಹೇಳುವಂಥ ಮಾತು, ನಾವು ಇರುವಂಥ ಪರಿಸ್ಥಿತಿಯನ್ನು ನಾವು ನಂಬುತ್ತೇವೆ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ಯಾವ ಒಳ್ಳೆಯ ಕಾರ್ಯ ನಡೆಯಲು ಸಾಧ್ಯವಿಲ್ಲ. ಆದರೆ ಸತ್ಯವನ್ನು ಇವತ್ತು ನಿಮಗೆ ನಾನು ಹೇಳಲು ಬಂದಿದ್ದೇನೆ, ವೆನ್ ಗಾಡ್ ಸೇಸ್ ಇಟ್ ಈಸ್ ಗುಡ್, ದೇವರು ನಮ್ಮನ್ನು ಮಾಡುವಾಗ ಅಯ್ಯೋ ನೀನು ಏನಕ್ಕೂ ಲಾಯಕಿಲ್ಲ, ನೀನು ಸುಮ್ಮನೆ ಮಾಡ್ತಾ ಇದ್ದೀಯ, ನೀನು ಏನೋ ಒಂದು ಸುಮ್ಮನೆ ಮಾಡಿದ್ದೇನೆ ಅಂತ ಹೇಳಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ ತಾಯಿಯ ಗರ್ಭದಲ್ಲಿ ನಾವು ಉಂಟಾಗುವಾಗಲೇ ಕರ್ತನನ್ನು ಹೆಸರಿಟ್ಟು ನಮ್ಮನ್ನು ಬ್ಯೂಟಿಫುಲ್ಲಾಗಿ ಸೃಷ್ಟಿ ಮಾಡಿ ಹೀಗೇ ಇರಬೇಕು, ಹೀಗೇ ಇರಬೇಕು. ಒಂದೊಂದು ಕಾರ್ಯ ಸಹ ದೇವರಿಗೆ ಚೆನ್ನಾಗಿ ಗೊತ್ತು. ಹಿ ನೋಸ್ ಎವ್ರಿಥಿಂಗ್. ನಿಮ್ಮ ಜೀವಿತದಲ್ಲಿ ನೆನೆಸ್ಬೋದು ನನಗೆ ಯಾಕೆ ಹಿಂಗೆ ನಡೀತಾ ಇದೆ, ಯಾಕೆ ಎಲ್ಲವೂ ದೇವರಿಗೆ ಗೊತ್ತು. ದೇವರು ಹಂತ ಹಂತವಾಗಿ ನಮ್ಮನ್ನು ದೇವರು ಅನೇಕ ಕಾರ್ಯಗಳು ನಮಗೆ ಟ್ರೈನಿಂಗನ್ನು ಕೊಟ್ಟು ನಮಗೆ ಕೊಡುವಂಥ ಕಾರ್ಯಗಳಲ್ಲಿ ದೇವನನ್ನು ಆಶೀರ್ವದಿಸುವಂಥ ದೇವನಾಗಿದ್ದಾನೆ. ಅದರಿಂದ ನಾವು ಒಂದೇ ಒಂದು ಕಾರ್ಯವನ್ನು ಅರಿತುಕೊಳ್ಳಬೇಕು. ದೇವರ ಹತ್ರ ನಾವು ಹೇಳಬೇಕು, ದೇವರೇ ನಮಗಿರುವಂಥ ನಮ್ಮ ಜೀವಿತದಲ್ಲಿ ಯಾರು ನಮ್ಮನ್ನ ನಂಬುತ್ತಾರೋ ಇಲ್ಲವೋ ಮೊದಲಿನ ನಾನು ವಿಶ್ವಾಸಿಸಬೇಕು. ನೀನನ್ನು ಯು ವಂಡರ್ಫುಲ್ಲಿ ಕೀರ್ತನೆ ಸಾಮ್ 139:14 ಹೇಳುವ ಪ್ರಕಾರದಲ್ಲಿ ಐ ಆಮ್ ವಂಡರ್ಫುಲ್ಲಿ ಫಿಯರ್ಫುಲ್ಲಿ ಫಿಯರ್ಫುಲ್ಲಿ ಅಂತ ಎಷ್ಟು ಭಯಭಕ್ತಿಯಿಂದ ದೇವರು ನಮ್ಮನ್ನ ಮಾಡಿದ್ದಾರೆ ಗೊತ್ತಾ. ಏನೋ ದಾನು ಹೆಂಗೋ ಹೋಗ್ಲಿ, ಏನೋ ಟೈಮ್ ಪಾಸ್ಗೆಲ್ಲ ದೇವರು ನಮ್ಮನ್ನ ಮಾಡಲ್ಲ. ಹೀ ಮೇಡ್ ಯು ಆ್ಯಂಡ್ ಹೀ ಕ್ರಿಯೇಟೆಡ್ ಯು ವಿತ್ ಅ ಪರ್ಪಸ್. ಯು ನೀಡ್ ಟು ಬಿಲೀವ್ ಇಟ್. ನೀನು ಅದನ್ನು ನಂಬಬೇಕು, ಅದನ್ನು ನೀನು ವಿಶ್ವಾಸಿಸಬೇಕು. ಇವತ್ತು ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥಿಸುವ ದೇವರೇ, ಈ ಒಂದು ಸತ್ಯವು ನಮ್ಮನ್ನು ಬಿಡುಗಡೆ ಮಾಡಲಿ ಅಪ್ಪ. ಅನೇಕ ಜನರು ನಾನು ಯಾವುದಕ್ಕಿದ್ದೇನೆ, ಏನಕ್ಕಿದ್ದೇನೆ ಅಂತ ಹೇಳಿ ತಿಳಿಯದೆ ಅನೇಕ ಕಾರ್ಯಗಳಲ್ಲಿ ಸ್ವಾಮಿ ಅವರಿಗೆ ಕನ್ಫ್ಯೂಷನ್. ಯಾವ ಕಾರ್ಯ ನಾನು ಒಳ್ಳೆಯದೇ ಇಲ್ಲ, ನನ್ನ ಜೀವಿತದ ಒಳ್ಳೆಯದನ್ನೇ ನೋಡಿಲ್ಲ. ಕಾರಣ ಸೈತಾನನು ಅನೇಕ ಕಾರ್ಯಗಳ ನಿಮಿತ್ತವಾಗಿ ಅವರ ಮೈಂಡಲ್ಲಿ ಸ್ವಾಮಿ ಅವನು ಡೈವರ್ಟ್ ಮಾಡಿ ಒಳ್ಳೆಯದು ನಡೆಯುವುದೇ ಇಲ್ಲ ಅಂತ ಹೇಳಿ ಸ್ವಾಮಿ ಅಪ್ಪ ಅವರ ಜೀವಿತವನ್ನು ಹಾಳು ಮಾಡಿಟ್ಟಿರುವಂಥ ಈ ಒಂದು ಪರಿಸ್ಥಿತಿಯಲ್ಲಿ ಸ್ವಾಮಿ ಈ ವೇಳೆ ವಿ ಸ್ಪೀಕ್ ಟು ದಿಯರ್ ಮೈಂಡ್, ಸೆಟ್ ಎಮ್ ಫ್ರೀ ಇನ್ ಜೀಸಸ್ ನೇಮ್. ಲೆಟ್ ಎಮ್ ನೋ ದ ಟ್ರೂತ್. ಸತ್ಯವನ್ನು ಅರಿತುಕೊಳ್ಳಲಿ ಕರ್ತನೇ. ನೀನು ಒಬ್ಬೊಬ್ಬರನ್ನು ಸೃಷ್ಟಿ ಮಾಡುವಾಗ ಅಪ್ಪ ನೀನು ಪಾರ್ಶಾಲಿಟಿಯಿಂದ ಸೃಷ್ಟಿ ಮಾಡಲಿಲ್ಲ, ಎಲ್ಲರನ್ನು ಬ್ಯೂಟಿಫುಲ್ ಆಗಿ ವಂಡರ್ಫುಲ್ ಆಗಿ ಫಿಯರ್ಫುಲ್ ಆಗಿ ನೀನು ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನೀನು ನಮ್ಮನ್ನು ಮಾಡುವಾಗ ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಇಸ್ ಗುಡ್ ಅಂತ ನೀನು ಹೇಳಿದ್ದಿ. ಆದರೆ ಮನುಷ್ಯರು ನಮ್ಮನ್ನು ನೋಡಿ ಅಪ್ಪ ಏನಕ್ಕೂ ಬಾರದೇವರು ಏನಕ್ಕೂ ಲಾಯಕ್ಕಿಲ್ಲ, ಇವರೆಲ್ಲ ಮುಂದಕ್ಕೆ ಬರುವುದಿಲ್ಲ ಅಂತ ಹೇಳಿರುವಂಥ ಮಾತುಗಳನ್ನು ಕ್ಯಾನ್ಸಲ್ ಮಾಡುತ್ತಿವೆ. ನಾವಿವತ್ತು ಸ್ವಾಮಿ ನಿನ್ನ ಸತ್ಯವಾದ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ವಿ ಆರ್ ಗುಡ್ ಇನ್ ಎವ್ರಿಥಿಂಗ್. ನಾವು ಮಾಡುವಂಥ ಎಲ್ಲ
ಅದರಲ್ಲಿ ಒಳ್ಳೆಯದನ್ನೇ ನಾವು ನೋಡುತ್ತೇವೆ. ಐ ವಿಲ್ ಸಿ ದ ಗುಡ್ನೆಸ್ ಆ್ಯಂಡ್ ಮರ್ಸಿ ಆಫ್ ದ ಲಾರ್ಡ್, ದೇವರ ಕೃಪೆಯು ದಯವನ್ನು ನೋಡುತ್ತೇನೆ ಎಂದು ವಿಶ್ವಾಸವನ್ನು ಸ್ವಾಮಿ ಇವತ್ತು ನಮ್ಮೊಂದಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನೋಡುತ್ತಿರುವಂಥ ಒಬ್ಬೊಬ್ಬರೊಳಗೆ ಸ್ವಾಮಿ ಆ ಒಂದು ಗುಡ್ನೆಸ್ಸನ್ನು ನೋಡಲಿ, ಆ ಒಂದು ಒಳ್ಳೆಯದನ್ನು ಇವತ್ತಿನಿಂದ ನೋಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. ಬಿಸ್ನೆಸ್ಸಲ್ಲಿ, ಕುಟುಂಬದಲ್ಲಿ ಒಳ್ಳೆಯದನ್ನು ನೋಡದೆ ಇರುವವರು ನಂಬಲಿ. ಲೆಟ್ ದೆಮ್ ಬಿಲೀವ್ ದ ವರ್ಡ್ ಆಫ್ ಗಾಡ್. ವಿಶ್ವಾಸದಿಂದ ನಂಬುವಾಗ ಒಳ್ಳೆಯದನ್ನು ನೋಡಿ ಸ್ವಾಮಿ, ಅದನ್ನು ಅನುಭವಿಸುವವರಾಗಿ ನಮ್ಮನ್ನು ಬಾಳಪಡಿಸು. ಆಶೀರ್ವದಿಸು, ಬಲವೀನತೆಯಲ್ಲಿರುವಂಥ ಒಬ್ಬೊಬ್ಬರನ್ನು ಆಶೀರ್ವದಿಸು, ಬಲವನ್ನು ಕೊಡು, ಸುಖವನ್ನು ಕೊಡು, ಆಶೀರ್ವದಿಸು ಅಪ್ಪ. ಕಣ್ಣೀರನ್ನು ಒರೆಸು ಸ್ವಾಮಿ ಅಪ್ಪ. ಎಲ್ಲ ಮುಗಿಯಿತು ಅಂತ ಹೇಳಿರುವಂಥ ಸಮಯದಲ್ಲಿ ನೂತನ ಒಂದು ಆರಂಭವನ್ನು ಆರಂಭಿಸು. ಇಟ್ ಈಸ್ ಗುಡ್, ಎಲ್ಲವೂ ಒಳ್ಳೆಯದು ನಡೆಯುತ್ತದೆ, ನನ್ನ ದೇವರು ಒಳ್ಳೆಯದನ್ನೇ ಮಾಡುತ್ತಾನೆ ಎಂಬುದನ್ನು ನಂಬಲಿಪ್ಪ. ಪಾದಲಿ ಕೊಡುತ್ತೇವೆ, ಎಲ್ಲ ಆಶೀರ್ವದಿಸು, ಬಲಪಡಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದ್ದರೆ ನಮಗೆ ಫೋನ್ ಮಾಡಿ ನಿಮಗಾಗಿ ನಾವು ಖುದ್ದಾಗಿ ಪ್ರಾರ್ಥಿಸುತ್ತೇವೆ. ಗಾಡ್ ಬ್ಲೆಸ್ ಯು.